नारायणं पद्मभुवं वसिष्ठं शक्तिं च तत्पुत्र पराशरं च व्यासं शुकं गौडपदं महांतं गोविंद योगींद्रमथास्य शिष्यं श्रीशंकराचार्यमथास्य पद्मपादं च अष्टामलकं च शिष्यं संकोटकं वार्तिककारमन्यान् अस्मद्गुरून् संततमानतोऽस्मि ಆದಿ ಶಂಕರಾಚಾರ್ಯರು ಅದ್ವೈತ ಮತದ ಮೂಲ ಪ್ರವರ್ತಕರೆಂದೇ ಪರಿಗಣಿತರಾಗಿದ್ದಾರೆ. 8ನೇ ಶತಮಾನದ ಸಮಯದಲ್ಲಿದ್ದ ಧಾರ್ಮಿಕ ಪ್ರಕ್ಷುಬ್ಧತೆಯ ಸಂಕೀರ್ಣ ಸಮಯದಲ್ಲಿ ಇಡೀ ಭಾರತ ಖಂಡವನ್ನು ಕಾಲ್ನಡಿಗೆಯಲ್ಲೇ ಪರ್ಯಟಿಸುತ್ತಾ ವೈದಿಕ ಧರ್ಮದ ಪುನರುತ್ಥಾನಕ್ಕೆ ದೇಶದ ಉದ್ದಗಲಗಳಲ್ಲಿ 4 ಧರ್ಮಪೀಠಗಳನ್ನು ಪ್ರತಿಷ್ಠಾಪಿಸಿದ್ದೊಂದು ಯಶೋಗಾಥೆ. ದ್ರಾವಿಡ ಪ್ರದೇಶದವರಾದ ವಿಶ್ವವಂದ್ಯ ಸರಸ್ವತಿಯವರು ಆದಿಶಂಕರರ ಈ ಪ್ರಭಾವಕ್ಕೆ ಒಳಪಟ್ಟು ಶಾಸ್ತ್ರವಿದ್ಯಾ ಪಾರಂಗತರಾಗಿ ಮುಂದೆ ಸ್ವರ್ಣವಲ್ಲಿ ಸಂಸ್ಥಾನ ಎಂದು ಪ್ರಖ್ಯಾತವಾದ ಒಂದು ಧರ್ಮಪೀಠವನ್ನು ಕಾಶಿಯಲ್ಲಿ ಸ್ಥಾಪಿಸಿದರು. ಸ್ವರ್ಣವಲ್ಲಿ ಮಠದಲ್ಲಿ ಕ್ಷೇತ್ರದ ಇತಿಹಾಸ, ಮಹಿಮೆ, ಔನ್ನತ್ಯವನ್ನು ತಿಳಿಸುವ ಸುಮಾರು 30,000 ಹೆಚ್ಚು ತಾಳೆಗರಿಗಳು ಮತ್ತು ಇತರ ದಾಖಲೆಗಳನ್ನು ಸಂರಕ್ಷಿಸಿ ಇಡಲಾಗಿದೆ. ಹೀಗೆ ಸ್ಥಾಪಿತವಾದ ಸ್ವರ್ಣವಲ್ಲಿ ಸಂಸ್ಥಾನವು ಕಾಲಾಂತರದಲ್ಲಿ ಉಜ್ಜಯಿನಿ, ಗೋಕರ್ಣ ಮತ್ತು ಕಡತೋಕೆಗಳಲ್ಲಿ ನೆಲೆಗೊಂಡಿತು. 14ನೇ ಶತಮಾನದಲ್ಲಿ ಉತ್ತರ ಕನ್ನಡದ ಕೆಲವು ಪ್ರಾಂತ್ಯಗಳನ್ನು ಆಳುತ್ತಿದ್ದ ಸೋಂದೆ ರಾಜನಾಗಿದ್ದ ನರಸಿಂಹಭೂಪಾಲನ ಕಾಲದಲ್ಲಿ ಸ್ವರ್ಣವಲ್ಲಿ ಮಹಾಸಂಸ್ಥಾನವು ಶಾಲ್ಮಲಿ ನದೀತೀರದ ಸಹಸ್ರಲಿಂಗದಲ್ಲಿ ನೆಲೆಗೊಂಡಿತು. 16ನೇ ಶತಮಾನದಲ್ಲಿ ಸೋಂದೆಯನ್ನು ಆಳಿದ 2ನೇ ಅರಸಪ್ಪನಾಯ್ಕನು ದಟ್ಟ ಕಾಡುಗಳ ಮಧ್ಯೆ ಜನವಸತಿಗೆ ಅನುವು ಮಾಡಿಕೊಟ್ಟು ಲಕ್ಷ್ಮೀ ನರಸಿಂಹ, ಚಂದ್ರಮೌಳೇಶ್ವರ, ಗಣಪತಿ ಮುಂತಾದ ಗುಡಿ ಗೋಪುರಗಳನ್ನು ಕಟ್ಟಿಸಿ ಸ್ವರ್ಣವಲ್ಲಿ ಸಂಸ್ಥಾನವು ಈಗಿರುವ ಸ್ಥಳದಲ್ಲಿ ನೆಲೆಗೊಳ್ಳಲು ಕಾರಣನಾದನೆಂದು ಇತಿಹಾಸ ಹೇಳುತ್ತದೆ. ಈ ಪ್ರದೇಶದಲ್ಲಿ ಅರಸರು ಆಳಿದ್ದ ಕುರುಹು ಭಗ್ನಾವಶೇಷಗಳ ಮಧ್ಯೆ ಇಂದಿಗೂ ಗೋಚರಿಸುತ್ತದೆ. ಶ್ರೀ ಸ್ವರ್ಣವಲ್ಲಿ ಸಂಸ್ಥಾನದ ಗುರು ಪರಂಪರೆಯನ್ನು ತಿಳಿಸುವಲ್ಲಿ ಮಠದ ಪೂರ್ವದ 38ನೇ ಗುರುಗಳಾದ ಶ್ರೀ ಬೃಹತ್ ಗಂಗಾಧರೇಂದ್ರ ಸರಸ್ವತಿಗಳು ರಚಿಸಿರುವ ಜ್ಞಾನ ದೀಪಿಕಾ ಎಂಬ ಗ್ರಂಥವು ಅತ್ಯಂತ ಉಪಯುಕ್ತವಾಗಿದೆ. ಇದರಲ್ಲಿ ಗುರು ಪರಂಪರೆಯು ಆಚರಿಸುತ್ತಿದ್ದ ಶಾಸ್ತ್ರ, ನೀತಿ, ನಿಯಮಾವಳಿಗಳ ಬಗ್ಗೆ ಉಲ್ಲೇಖವಿದೆ. ಶ್ರೀ ಮಠದಲ್ಲಿ ನಿತ್ಯದ ಭಗವತ್ ಪೂಜೆ, ವೇದ ಮಂತ್ರ ಪಠಣಗಳ ಜೊತೆಗೆ ವೈದಿಕ ಸಂಸ್ಕಾರಗಳು ಮತ್ತು ಆಚರಣೆಗಳನ್ನು ಉತ್ತೇಜಿಸಲಾಗುತ್ತಿದೆ. ವರ್ಷದ ಯಾವುದೇ ದಿನದಲ್ಲೂ ಸಾಂಪ್ರದಾಯಿಕ ವೇದ ಮಂತ್ರ ಘೋಷಣೆಗಳು ಇಲ್ಲಿ ಮಾರ್ದನಿಸುತ್ತವೆ. ಹದಿನಾರು ಸೀಮೆಗಳಲ್ಲಿ ಸ್ಥಾಪಿಸಿರುವ ಶ್ರೀಮಠದ ಆಡಳಿತ ಭಕ್ತಜನರ ಒಳಿತಿಗಾಗಿ ಶ್ರಮಿಸುತ್ತಿವೆ. ಆಧ್ಯಾತ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಕೃಷಿಗೆ ಸಂಬಂಧಿಸಿದಂತೆ ವಿವಿಧ ಸಮಿತಿಗಳು ಇಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ವೈದಿಕ ಧರ್ಮ ಅದರ ಮೌಲ್ಯ ಮತ್ತು ಶ್ರೇಷ್ಠತೆಗಳನ್ನು ಪರಂಪರಾನುಗತವಾಗಿ ಇಂದಿನವರೆಗೆ ಉಳಿಸಿ ಪೋಷಿಸಿಕೊಂಡು ಬಂದಿರುವ ಸ್ವರ್ಣವಲ್ಲಿ ಪೀಠವನ್ನು ಇದುವರೆಗೂ 53 ಧರ್ಮಗುರುಗಳು ಅಲಂಕರಿಸಿದ್ದಾರೆ. ಈ ಪರಂಪರೆಯ ಮೊದಲನೆಯ ಗುರುಗಳಾದ
ವಿಶ್ವವಂದ್ಯ ಸರಸ್ವತಿಯವರಿಂದ ಮೊದಲುಗೊಂಡು 52ನೇ ಪೀಠಾಧ್ಯಕ್ಷ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹಾಗೂ 53ನೇ ಮಠಾಧ್ಯಕ್ಷರಾದ ಶ್ರೀ ಸರ್ವಜ್ಞೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರೆಗೆ ಇವರೆಲ್ಲರೂ ಬೀರಿರುವ ಪ್ರಭಾವ ಧರ್ಮ ಶ್ರದ್ಧೆಯ ಅನುಚಾನತೆ ಸುತ್ತಲಿನ ಪರಿಸರದಲ್ಲಿ ಅನುಭವ ವೇದ್ಯ ಪ್ರಸ್ತುತ 54ನೆಯ ಪೀಠಾಧಿಪತಿಗಳಾದ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು 1991 ಫೆಬ್ರವರಿ 2ನೇ ತಾರೀಕು ಮಾಘ ಬಹುಳ ಚತುರ್ಥಿಯಂದು ಪೀಠಾರೋಹಣ ಮಾಡಿದರು. ಉತ್ತಮ ವಾಗ್ಮಿ ಮತ್ತು ಶಾಸ್ತ್ರವಿದ್ಯಾ ಪಾರಂಗತರಾದ ಶ್ರೀಗಳು ಅವರ ಹಿಂದಿನವರು ನಡೆಸಿಕೊಂಡು ಬಂದ ಎಲ್ಲ ಆಚರಣೆ ಧಾರ್ಮಿಕ ವಿಧಿವಿಧಾನಗಳನ್ನು ತಪ್ಪದೇ ಪೋಷಿಸಿಕೊಂಡು ಬರುವತ್ತ ಹೆಚ್ಚಿನ ಕಾಳಜಿ ವಹಿಸಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ಇಲ್ಲಿ ಕಲಿಕೆಗೆ ಬರುವ ವಿದ್ಯಾರ್ಥಿಗಳಿಗೆ ವೇದಶಾಸ್ತ್ರ ಪುರಾಣಗಳು ತರ್ಕಕಾವ್ಯ ಮೀಮಾಂಸೆಗಳ ವ್ಯಾಸಂಗದ ಜೊತೆಗೆ ಜೀವನ ನಿರ್ವಹಣೆಗೆ ಬೇಕಾದ ಮೂಲಭೂತ ವಿಷಯಗಳ ಕಲಿಕೆಗೆ ಅನುವು ಮಾಡಿಕೊಡಲಾಗಿದೆ. ಇಲ್ಲಿ ವ್ಯಾಸಂಗ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳು ದೇಶದಾದ್ಯಂತ ಅನೇಕ ಕ್ಷೇತ್ರಗಳಲ್ಲಿ ಜನಮನ್ನಣೆ ಗಳಿಸಿದ್ದಾರೆ. ಈ ಮಠದ ಆಡಳಿತಕ್ಕೊಳಪಡುವ 16 ಸೇಮೆಯ ದೇವಸ್ಥಾನಗಳಲ್ಲಿ ನಿತ್ಯ ಪೂಜಾ ವಿಧಿಗಳು ಸಾಂಗವಾಗಿ ನಡೆಯುವುದರ ಬಗ್ಗೆ ಶ್ರೀಗಳು ವ್ಯಕ್ತಿಗತ ಮೇಲ್ವಿಚಾರಣೆ ನಡೆಸುತ್ತಾರೆ. ಜೀವನ ನಿರ್ವಹಣೆಗೆ ಲೌಕಿಕ ಮೌಲ್ಯಗಳ ಜೊತೆಗೆ ಧಾರ್ಮಿಕ ಆಧ್ಯಾತ್ಮಿಕ ಮತ್ತು ಪಾರಮಾರ್ಥಿಕ ಮೌಲ್ಯಗಳು ಅವಶ್ಯಕ ಎಂಬುದನ್ನು ಶ್ರೀಗಳು ಪ್ರತಿಪಾದಿಸುತ್ತಾರೆ. ಇಂದಿನ ವಿಜ್ಞಾನ ಯುಗದಲ್ಲಿ ಮನುಷ್ಯರ ನೈತಿಕ ಅಧಪತನಕ್ಕೆ ಧರ್ಮವೇ ಉತ್ತರ ಎಂಬುದನ್ನು ಜನರಿಗೆ ಮನದಟ್ಟು ಮಾಡಿಕೊಡುವಲ್ಲಿ ಶ್ರೀಗಳು ಯಶಸ್ವಿಯಾಗಿದ್ದಾರೆ. ದೈನಂದಿನ ಸಮಸ್ಯೆಗಳಿಗೆ ವೈಜ್ಞಾನಿಕವಾಗಿ ಪರಿಹಾರ ಸಿಗದಿದ್ದಾಗ ಆಧ್ಯಾತ್ಮ ಮೂಲದಲ್ಲಿ ಪರಿಹಾರ ದೊರಕಲು ಸಾಧ್ಯ ಎಂದು ಶ್ರೀಗಳು ನಂಬಿದ್ದಾರೆ. ಮಠದ ಪಾರಂಪರಿಕ ಭಕ್ತರು ಹಾಗೂ ಇವರ ವಿಚಾರಗಳಿಂದ ಆಕರ್ಷಿತರಾಗಿ ಇಲ್ಲಿಗೆ ಬರುವ ಅಪಾರ ಪ್ರಮಾಣದ ಭಕ್ತರೊಂದಿಗೆ ಸಮನ್ವಯ ಭಾವದೊಂದಿಗೆ ಬೆರೆಯುತ್ತಾ ಜನರ ಸಮಸ್ಯೆಗಳನ್ನು ತಮ್ಮ ಅಂತಃಚಕ್ಷುಗಳಿಂದಲೇ ಗ್ರಹಿಸುವ ಶ್ರೀಗಳು ಅದಕ್ಕೆ ಎಲ್ಲರಿಗೂ ಒಪ್ಪಿಗೆಯಾಗುವಂತಹ ಸ್ಪಷ್ಟ ಪರಿಹಾರ ಒದಗಿಸುವ ರೀತಿ ಅನನ್ಯ. ವಿದ್ವತ್ ಗೋಷ್ಠಿ, ವಿದ್ವಾಂಸರಿಗೆ ಸನ್ಮಾನ, ಎಲ್ಲ ಕ್ಷೇತ್ರಗಳ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದು, ಸಾಮೂಹಿಕ ಉಪನಯನ, ಉಚಿತ ವೇದಶಾಸ್ತ್ರ ಅಭ್ಯಾಸಗಳೇ ಅಲ್ಲದೆ ಯಾತ್ರಾರ್ಥಿಗಳಿಗೆ ಉಚಿತ ವಸತಿ ಹಾಗೂ ಊಟೋಪಚಾರ ವ್ಯವಸ್ಥೆ ಜೊತೆಗೆ ನಿತ್ಯ ಅನ್ನ ಸಂತರ್ಪಣೆ ಕೂಡ ಶ್ರೀ ಮಠದಲ್ಲಿ ವ್ಯವಸ್ಥಿತವಾಗಿ ನಡೆಯುತ್ತದೆ. ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯ
ಈ ಹಿಂದೆ ಅನುವಂಶಿಕವಾಗಿ ಮಾತ್ರವೇ ನಡೆಸುತ್ತಿದ್ದ ವೇದ ವ್ಯಾಸಂಗಗಳು ಇಂದು ಅನೇಕ ರೀತಿಯ ಮಹತ್ವವನ್ನು ಪಡೆಯುತ್ತಿವೆ. ದೇಶ ವಿದೇಶಗಳಲ್ಲಿ ಆಸಕ್ತಿ ಮೂಡಿಸಿರುವ ವೇದೋಪನಿಷತ್ ಅಧ್ಯಯನದಿಂದ ಈ ದೇಶದ ಪಾರಂಪರಿಕ ಮಹತ್ವದ ಅರಿವು ವಿಶ್ವದ ಎಲ್ಲೆಡೆಗೆ ಕ್ರಮೇಣ ಪಸರಿಸುತ್ತದೆಂದು ಶ್ರೀಗಳು ಪ್ರತಿಪಾದಿಸುತ್ತಾರೆ. ನಮ್ಮ ದೇಶದ ಸನಾತನ ಸಂಪ್ರದಾಯ, ಸಭ್ಯತೆ ಮತ್ತು ವೇದವಿದ್ಯೆ, ಶಾಸ್ತ್ರವಿದ್ಯೆ ಇದು ದಿವಸದಿಂದ ದಿವಸಕ್ಕೆ ನಶಿಸು ಹೋಗ್ತಾ ಇರೋದನ್ನು ಕಂಡು ನಮ್ಮ ಹಿಂದಿನ ಪೀಠಾಧಿಪತಿಗಳಾದ ಸರ್ವಜ್ಞೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ತುಂಬ ತಪಸ್ವಿಗಳು ಆಗಿದ್ದರು, ಇದರಲ್ಲಿ ಅತ್ಯಂತ ಪ್ರೌಢ ವಿದ್ವಾಂಸರು ಆಗಿದ್ದರು. ಅವರು ಇದನ್ನು ಪ್ರಾರಂಭ ಮಾಡಿ ಗುರುಕುಲ ಪದ್ಧತಿಯಂತೆ ಮಕ್ಕಳಿಗೆ ಶಾಸ್ತ್ರ ವೇದ ವಿದ್ಯೆಯನ್ನು ಕಲಿಸಿ ಅವರು ಸಾಮಾಜಿಕವಾಗಿ ಜನರಿಗೆ ಇದರಿಂದ ಏನು ಹಿತವನ್ನು ನೀಡೋದಕ್ಕೆ ಸಾಧ್ಯವಾದನ್ನು ನೀಡುವಂತೆ ಆಗಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭ ಮಾಡಿ ಶಿಕ್ಷಣದಲ್ಲಿ ನಾವು ಈ ವಿದ್ಯೆಯಿಂದ ಕ್ರಮವಾಗಿ ಕಲಿತುಕೊಂಡು ಹೋದರೆ ನಿಶ್ಚಿತವಾಗಿ ವ್ಯವಸ್ಥಿತ ಜೀವನವನ್ನು ಸಂತೃಪ್ತವಾದ ಜೀವನವನ್ನು ನಾವು ನಡೆಸಬಹುದು ಅನ್ನುವ ನಂಬಿಕೆ ಅವರಿಗೆ ಬಂದಿತ್ತು. ಅದು ಸಾಮಾಜಿಕವಾಗಿಯೇ ಬರ್ತಾ ಇದೆ. ಈಗ ಪಾಲಕರು ಒತ್ತಾಸೆಯಿಂದ ಬರುವ ಕಾಲ ಒಂದಿತ್ತು, ಅದು ಹೋಯಿತು. ಈಗ ಮಕ್ಕಳೇ ನಮಗೆ ಇದು ಬೇಕು, ನಾವು ಇದನ್ನು ಕಲಿಬೇಕು. ಯಾಕೆಂದರೆ ಭಾಷೆಯಾಗಿ ಹೊರಗಡೆ ತುಂಬ ಕಡೆ ಶಿಬಿರಗಳನ್ನೆಲ್ಲ ನಡೆಸ್ತಾ ಇದ್ದಾರೆ. ಆ ಶಿಬಿರಗಳಲ್ಲಿರುವ ಉಪನ್ಯಾಸಗಳನ್ನು ಮಕ್ಕಳು ಕೇಳಿಕೊಂಡಿರೋ ಒಂದು ಕಾರಣ. ಇದರ ಜೊತೆಯಲ್ಲಿ ನಮ್ಮಲ್ಲಿ ಒಂದು ವಿಶೇಷ ಇದೆ, ಬ್ರಹ್ಮವಿದ್ಯಾ ಸಂಸ್ಥಾನ ಅಂತ ಒಂದಿದೆ. ಅದು ಅನೇಕ ಹೈಸ್ಕೂಲ್ಗಳಲ್ಲಿ ಮತ್ತು ಅನೇಕ ಕಡೆಗಳಲ್ಲಿ ಸಭೆಗಳನ್ನು ನಡೆಸಿ ಇವತ್ತು ಇಂದಿನ ದಿವಸಗಳಲ್ಲಿ ನಾವು ಸಂತೃಪ್ತವಾದ ಜೀವನವನ್ನು ಹೇಗೆ ನಡೆಸಬಹುದು, ಅಶಾಂತವಾದ ಮನಸ್ಸಿಗೆ ತೃಪ್ತಿ ಸಮಾಧಾನ ಬೇಕು ಅಂತಾದರೆ ಯಾವುದರಿಂದ ಸಾಧ್ಯ ಅನ್ನೋದ್ರ ಬಗ್ಗೆ ಅನೇಕ ಕಡೆ ನಮ್ಮ ಸಂಸ್ಥೆಯೇ ಶಿಬಿರಗಳನ್ನು ನಡೆಸ್ತಾ ಇದೆ. ಆ ಶಿಬಿರಕ್ಕೆ ಪ್ರವೇಶಗೊಂಡಂತಹ ವಿದ್ಯಾರ್ಥಿಗಳು ನಾವು ಇದನ್ನು ಓದಬೇಕು ಅನ್ನುವ ನಿಶ್ಚಿತವಾದ ಆಲೋಚನೆಯಿಂದಲೇ ಬಂದು ಸೇರಿರ್ತಾರೆ. ಶ್ರೀ ಸ್ವರ್ಣವಲ್ಲಿ ಮಠ ಯಾವುದೇ ಒಂದು ಪಂಗಡಕ್ಕೆ ಸೀಮಿತವಲ್ಲ. ಮಠದ ಅನೇಕ ಸೇವಾ ಕಾರ್ಯಕ್ರಮಗಳು ಈ ಪ್ರದೇಶದ ಎಲ್ಲ ಪಂಗಡಗಳು ಹಾಗೂ ಜನಾಂಗಗಳ ಜನರಿಗೂ ಲಭ್ಯ. ಉತ್ತರ ಕನ್ನಡದ ಸಿದ್ಧಿ, ಗೌಳಿ, ಹಾಲಕ್ಕಿ, ಕುಣುಬಿ ಮುಂತಾದ ವಿಶಿಷ್ಟ ಜನಾಂಗದ ಅಭ್ಯುದಯದ ಉದ್ದೇಶವನ್ನು ಶ್ರೀಮಠ ಹೊಂದಿದೆ. ಮುಸ್ಲಿಮರನ್ನು ಭಕ್ತರಾಗುಳ್ಳ ಶ್ರೀಮಠ ಸರ್ವಧರ್ಮ ಸಮನ್ವಯಕ್ಕೊಂದು ಜ್ವಲಂತ ಪ್ರತೀಕ. ಶ್ರೀಮಠ ಮತ್ತು ಶ್ರೀಗಳವರ ಪ್ರಭಾವ ಆಸ್ಥೆಗಳಿಂದ ಆಕರ್ಷಿತರಾದ ಅನೇಕ ಗಣ್ಯರು ಸ್ವರ್ಣವಲ್ಲಿ ಸಂಸ್ಥಾನಕ್ಕೆ ಭೇಟಿ ನೀಡಿ ಸಾಮಾಜಿಕ ಧಾರ್ಮಿಕ ವಿಷಯಗಳ ಚರ್ಚೆ ನಡೆಸುವುದು ನಿತ್ಯ ರೂಢಿ ಎನಿಸಿದೆ. ಗಣ್ಯರ ಭೇಟಿಯ ಪರಂಪರೆ ಹಿಂದಿನ ಪೀಠಾಧಿಪತಿಗಳ ಕಾಲದಲ್ಲಿಯೂ ಇದೇ ರೀತಿಯದಾಗಿತ್ತು. ಮಠಮಾನ್ಯಗಳ ಸಾಮಾನ್ಯವಾದಂತಹ ಒಂದು ಉದ್ದೇಶ ಜಾತಿ ಅಥವಾ ಧರ್ಮವನ್ನು ಇದು ಮಾಡತಕ್ಕಂತಹದ್ದಲ್ಲ. ಸಾಮಾಜಿಕವಾದ ಬದುಕಿಗೆ ಜನರ ಧರ್ಮ ಮಾರ್ಗದಲ್ಲಿ ನಡೆಸಿದಾಗ ವಿಶೇಷವಾಗಿ ಬದುಕು ಸಾಂತ್ವನದಿಂದ ಶಾಂತವಾಗಿ ಸಾಗುತ್ತಿದೆ. ಧರ್ಮ ಮಾರ್ಗವೇ ಇನ್ನೆಲ್ಲ ಮಾರ್ಗಕ್ಕಿಂತ ಹೆಚ್ಚು ಪ್ರಾಮುಖ್ಯ ಎನ್ನುವ ದೃಷ್ಟಿಯಲ್ಲಿ ಶಂಕರಾಚಾರ್ಯರ ಆದಿಯಾಗಿ ಈ ಮಠಮಾನ್ಯಗಳನ್ನು ಸ್ಥಾಪಿಸಿದರು. ಪ್ರಸ್ತುತ ಈಗ ಇರತಕ್ಕಂಥ 54ನೇ ಪೀಠಾಧಿಪತಿಗಳಾದ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರು ಕೂಡ ಆದಿಸಿಯಲ್ಲಿ ವಿಶೇಷವಾಗಿ ಕಾರ್ಯ ನಡೆಸಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಿದೆ. ಇಲ್ಲಿಯ ಅನುಷ್ಠಾನವೇ ಆಗಲಿ, ಭಕ್ತರಿಗೆ ಶಿಷ್ಯರಿಗೆ ಇರತಕ್ಕಂಥ ಅನೇಕ ವರ್ಗಗಳ ಭಕ್ತ ಬಾಂಧವರಿಗೆ ಇವರು ಆಶ್ರಯದಾತರಾಗಿದ್ದುಕೊಂಡು ಸಾಂತ್ವನದಿಂದ ಪರಿಸರ ಕಾಳಜಿಯಿಂದ ತಮ್ಮ ಕಾರ್ಯಚಟುವಟಿಕೆಯಿಂದಾಗಿ ಏನು ಹಸಿರು ಸ್ವಾಮಿಗಳೆಂದೇ ಖ್ಯಾತರಾಗಿದ್ದಾರೆ. ಈ ಪ್ರದೇಶಕ್ಕೆ ಜನಮನಕ್ಕೆ ಅವರು ಸದಾ ನೆಲೆ ನಿಂತವರಾಗಿದ್ದಾರೆ. ಇಂದಿನ ಶ್ರೀಗಳು ಜೀವನ, ಧರ್ಮ, ಪಾರಮಾರ್ಥಿಕಗಳ ಜೊತೆಗೆ ಲೌಕಿಕ ಪ್ರಜ್ಞೆಯ ಬಗ್ಗೆಯೂ
ವಾಸ್ತವದ ವಿಚಾರಗಳನ್ನು ಹೊಂದಿದವರಾಗಿದ್ದಾರೆ. ನಿತ್ಯ ಹರಿದ್ವರ್ಣ ಕಾಡುಗಳ ಮಧ್ಯೆ ಬದುಕುವ ನೆಲದ ಮಕ್ಕಳು ಪರಿಸರಕ್ಕೆ ಪೂರಕವಾಗಿ ನಡೆದುಕೊಳ್ಳುವುದರ ಹಿಂದಿನ ನೈಸರ್ಗಿಕ ಬದ್ಧತೆಯ ಅರಿವು ಹೊಂದಿದವರಾಗಿದ್ದಾರೆ. ಜಲವಿದ್ಯುತ್ತಿನ ನೆಪದಲ್ಲಿ ಲಕ್ಷಾಂತರ ಎಕರೆ ಪ್ರದೇಶದ ಕಾಡುಗಳನ್ನು ಮುಳುಗಿಸಿ ಇಲ್ಲಿನ ಜನ ಅನಾಥರಂತೆ ನಿರ್ಬಸಿತರಾಗುವುದು ಮತ್ತು ಸ್ವಾಭಾವಿಕ ನಿಸರ್ಗ ಸಂಪತ್ತಿನ ನಾಶದಿಂದ ಜೈವಿಕ ಸಂಕುಲದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಶ್ರೀಗಳು ವ್ಯಾಕುಲರಾಗಿದ್ದು ಜನಜಾಗೃತಿಗೆ ಬೀದಿಗಿಳಿದು ಆಂದೋಲನವನ್ನು ನಡೆಸಿದ್ದಾರೆ. ಅವ್ಯಾಹತವಾದ ಅರಣ್ಯ ನಾಶದಿಂದ ಆಗುತ್ತಿರುವ ಅಸಮತೋಲನ ಹಾಗೂ ನಿಸರ್ಗ ಲೂಟಿಯ ಹಿಂದಿನ ಸ್ವಾರ್ಥದ ವಿರುದ್ಧ ಅವರು ಸಿಡಿದೆದ್ದಿದ್ದಾರೆ. ವಿಜ್ಞಾನ ಹಾಗೂ ನಾಗರಿಕತೆ ಹೆಸರಿನಲ್ಲಿ ಬೇಡ್ತಿ, ಅಘನಾಶಿನಿ ಮುಂತಾದ ನದಿಗಳ ಸಹಜ ರಮಣೀಯತೆಯನ್ನು ನಾಶ ಮಾಡುವುದರ ವಿರುದ್ಧ ಅವರು ಸಂಘಟಿಸಿದ ಜನಾಂದೋಲನ ಒಂದು ಐತಿಹಾಸಿಕ ಘಟನೆಯಾಗಿ ಪರಿಗಣಿತವಾಗಿದೆ. ಇವರ ಸಾತ್ವಿಕ ಹೋರಾಟ ಮತ್ತು ಅದರ ಹಿಂದಿನ ಶಕ್ತಿಗೆ ಜನ ಮನ್ನಣೆ ದೊರೆತಿದ್ದು ಈ ಹೋರಾಟಕ್ಕೆ ಸಂದ ವಿಜಯ ಎಂದು ಪರಿಗಣಿಸಲಾಗುತ್ತಿದೆ. ಸ್ವರ್ಣವಲ್ಲಿ ಸಂಸ್ಥಾನ ತನ್ನದೇ ಆದ ಬೃಹತ್ ಗ್ರಂಥಾಲಯವನ್ನು ಹೊಂದಿದೆ. ಧಾರ್ಮಿಕ ಗ್ರಂಥಗಳು, ಧರ್ಮ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಆಡಿಯೋ ಕ್ಯಾಸೆಟ್ಗಳ ಉತ್ತಮ ಸಂಗ್ರಹ ಇಲ್ಲಿ ಲಭ್ಯವಿದೆ. ಇದಲ್ಲದೆ ಸಾಮಾಜಿಕ, ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ವಿಷಯಗಳನ್ನು ಒಳಗೊಂಡ ಸ್ವರ್ಣವಲ್ಲಿ ಪ್ರಭಾ ಎಂಬ ಮಾಸಿಕ ಪ್ರಕಟಣೆಯನ್ನು ಸಂಸ್ಥಾನ ನಡೆಸುತ್ತದೆ. ಪ್ರತಿಯೊಬ್ಬನೂ ತಾನು, ತನ್ನ ಮಡದಿ, ತನ್ನ ಮಕ್ಕಳು ಇಷ್ಟರ ಹೊರತಾಗಿ ಚಿಂತನೆಯನ್ನು ಮಾಡದೇ ಹೋಗುವಂತಹ ಒಂದು ದುರ್ಗತಿ ನಮಗೆ ಬಂದಿದೆ. ಆ ಒಂದು ದುಸ್ಥಿತಿಯ ಕಾರಣದಿಂದಲೇ ದೇಶದಲ್ಲಿ ಹಲವು ಸಮಸ್ಯೆಗಳು, ಭ್ರಷ್ಟಾಚಾರಗಳು ತಾಂಡವವಾಡ್ತಾ ಇದ್ದಾವೆ. ಹಾಗಾದ್ರೆ ವಾಸ್ತವಿಕವಾಗಿ ಏನಾಗಬೇಕಾಗಿತ್ತು? ಎಲ್ಲರಿಗೂ ಗೊತ್ತು, ವಿಚಾರವಂತರಿಗೆ ಇನ್ನೊಬ್ಬರ ಸಮಸ್ಯೆಗೆ ಪ್ರತಿಸ್ಪಂದುವಂತಹ ಒಂದು ಹಾರ್ದಿಕತೆ ಬೇಕಾಗಿತ್ತು ಅಂತ. ಇವತ್ತು ಪ್ರತಿಯೊಬ್ಬನು ಸಮಷ್ಟಿಯ ಪ್ರಜ್ಞೆಯನ್ನು ಕಳ್ಕೊಳ್ತಾ ಇದ್ದಾನೆ. ಹಿಂದೆ ಧಾರ್ಮಿಕವಾದಂತಹ ಮೌಲ್ಯಗಳು ಚೆನ್ನಾಗಿರುವ ಕಾಲದಲ್ಲಿ ಜನಗಳು ಹೇಗಿದ್ದರು, ಅವರಿಗೆ ಈಗಿನ ಕಾಲದ ಶಬ್ದಗಳಲ್ಲಿ ಹೇಳುವಂತಹ ಶಿಕ್ಷಣ ಇಲ್ಲದೇ ಇರಬಹುದು. ಆದ್ರೆ ಒಂದರ ಅರ್ಥದಲ್ಲಿ ಅವರು ಈಗಿನ ಜನಕ್ಕಿದ್ರು ಸುಸಂಸ್ಕೃತರಾಗಿದ್ದರು. ಶಿಕ್ಷಣ ಇಲ್ಲದೆ ಹೋದ್ರೇನು, ಅಕ್ಷರಾಭ್ಯಾಸ ಇಲ್ಲದೆ ಹೋದ್ರೇನು, ಸಂಸ್ಕೃತಿ ಚೆನ್ನಾಗಿತ್ತು. ಅವರು ಇನ್ನೊಬ್ಬರನ್ನು ಬಹಳ ಪ್ರೀತಿಯನ್ನು ಕಾಣುವನು, ಇನ್ನೊಬ್ಬರ ಸಮಸ್ಯೆಗಳಿಗೆ ಎಷ್ಟು ಆರ್ಥಿಕವಾಗಿ ಪ್ರತಿಸ್ಪಂದಿಸುವಂತಹ ಒಂದು ಸುಸಂಸ್ಕೃತಿ ಅವರಲ್ಲಿತ್ತು. ಇವತ್ತು ಜನರಲ್ಲಿ ಶಿಕ್ಷಣ ಚೆನ್ನಾಗಿ ಬೆಳೆದಿದ್ದರೂ ಧಾರ್ಮಿಕವಾದಂತಹ ಮೌಲ್ಯಗಳ ಅಧಃಪತನದ ಕಾರಣದಿಂದ ಪ್ರತಿಯೊಬ್ಬನೂ ತನ್ನನ್ನು ಮಾತ್ರವೇ ಇಟ್ಟುಕೊಂಡು ಸ್ವಾರ್ಥಪರಾಯಣನಾಗಿ ಚಿಂತನೆ ಮಾಡ್ತಾನೆ. ಅದಕ್ಕೆ ಆ ಧರ್ಮದಲ್ಲಿ ಹೇಳುವಂತಹ ಆದರ್ಶಗಳೇನಿದ್ದಾವೆ, ನೀನೊಬ್ಬನೇ ಬದುಕುವುದಲ್ಲ, ನಿಮ್ಮ ಜೊತೆಯಲ್ಲಿ ಉಳಿದವರಿಗೂ ಬದುಕಲಿಕ್ಕೆ ಅವಕಾಶ ಕೊಡು, ಪ್ರತಿಯೊಬ್ಬರನ್ನು ನಿನ್ನ ಆರ್ಥಿಕವಾಗಿ ನೀನು ಪ್ರೀತಿಸು, ಪ್ರತಿಯೊಬ್ಬರೂ ದಿವ್ಯಾತ್ಮರು ಅನ್ನೋದನ್ನು ನೆನಪಿಟ್ಟುಕೋ. ಇಂತಹ ಆದರ್ಶಗಳೇನಿದ್ದಾವೆ, ಇಂತಹ ಮೌಲ್ಯಗಳೇನಿದ್ದಾವೆ, ಇವುಗಳನ್ನು ಪುನಃ ಜನತೆ ನೆನಪಿನಲ್ಲಿ ತಂದುಕೊಂಡ್ರೆ ಬಹುಶಃ ಪ್ರತಿಯೊಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಹತ್ತಿರ ಆಗ್ತಾನೆ. ನಿಸರ್ಗ ರಮಣೀಯ ಉತ್ತರ ಕನ್ನಡ ಐತಿಹಾಸಿಕ ಮಹತ್ವಕ್ಕೂ ಪ್ರಸಿದ್ಧ. ಇಲ್ಲಿ ಅನೇಕ ರಾಜರು, ಸಾಮಂತರು ಆಳಿದ್ದರ ಕುರುಹು ಅಲ್ಲಲ್ಲಿ ಪಾಳುಬಿದ್ದ ಶಿಲ್ಪ ಶ್ರೀಮಂತಿಕೆಗಳಿಂದ ವ್ಯಕ್ತವಾಗುತ್ತದೆ. ದೇವಸ್ಥಾನ, ಗುಡಿ ಗೋಪುರಗಳು, ಕೆರೆ ಕಲ್ಯಾಣಿಗಳು, ಸ್ತೂಪ ಸ್ತಂಭಗಳು ಮತ್ತಿತರ ಸ್ಮಾರಕಗಳು ಅವಶೇಷಗಳ ಮಧ್ಯೆಯೂ ವೈಭವವನ್ನು ಮೆರೆಯುತ್ತಿವೆ. ಮುಂದಿನ ತಲೆಮಾರಿಗೆ ಚರಿತ್ರೆಯ ಮಹತ್ವವನ್ನು ತಿಳಿಸುವ ಬಗ್ಗೆ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಪರಿಸರದ ಜೊತೆಗೆ ಇಂತಹ ಪಾರಂಪರಿಕ ಸ್ಮಾರಕಗಳನ್ನು ಉಳಿಸಿಕೊಳ್ಳುವ ಔಚಿತ್ಯವನ್ನು ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ಜಾಗೃತ ವೇದಿಕೆಯೊಂದನ್ನು ಸಂಘಟಿಸಿದ್ದಾರೆ. ತೈತ್ತಿರಿಯೋಪನಿಷತ್ತಿನಲ್ಲಿ
ಒಂದು ಮಾತು ಬರುತ್ತದೆ. ಏತಗಂ ಹವಾವನ ತಪತಿ ಕಿಮಹಗಂ ಸಾಧುನಾ ಕರವಂ ಕಿಮಹಂ ಪಾಪಮಕರವಮಿತಿ. ಇದಕ್ಕೇನರ್ಥ ಅಂದರೆ, ಜ್ಞಾನಿಯಾದಂಥವನು ತನ್ನ ಅಂತ್ಯಕಾಲ ಬಂದಾಗ ಪಶ್ಚಾತ್ತಾಪ ಪಡೋದಿಲ್ಲ. ಅಯ್ಯೋ, ಜೀವನದಲ್ಲಿ ಎಷ್ಟೊಂದು ಒಳ್ಳೆ ಕೆಲಸಗಳನ್ನು ಮಾಡಬಹುದಿತ್ತು, ನಾನು ಮಾಡಲಿಲ್ವಲ್ಲ, ಹೀಗೆಲ್ಲ ಆತನಿಗೆ ಪಶ್ಚಾತ್ತಾಪ ಆಗೋದಿಲ್ಲ. ಯಾಕಂದರೆ ಅವನು ಕೃತಕೃತ್ಯನು. ಜೀವನದಲ್ಲೆಲ್ಲ ಸಾಧನೆ ಮಾಡಿದ್ದರಿಂದಲೇ ಅವನು ಜ್ಞಾನಿಯಾಗಿದ್ದು. ಅರ್ಥ, ಯಾರು ಕೃತಕೃತ್ಯರೋ ಕೃತಾರ್ಥರೋ ಅವರಿಗೆ ಇಂಥ ಪಶ್ಚಾತ್ತಾಪ ಇಲ್ಲ. ಬಹುತೇಕ ಎಲ್ಲ ವ್ಯಕ್ತಿಗಳು ವೃದ್ಧಾಪ್ಯ ಬಂದು ಶರೀರ ಕುಸಿಯ ತೊಡಗಿದಾಗ ಇಂಥ ಚಿಂತೆಗಳಿಂದ ಆವರಿಸಲ್ಪಡ್ತಾರೆ. ಇಂಥ ಚಿಂತೆಗಳೇ ಅವರನ್ನು ದಿಗ್ಭ್ರಾಂತರನ್ನಾಗಿಸ್ತದೆ. ಹಾಗಾಗಬಾರದು ಅಂತಾದರೆ ಜೀವನದ ಆರಂಭದ ವಯಸ್ಸಿನಿಂದಲೂ ಕೆಲವು ವಿಷಯಗಳ ಬಗ್ಗೆ ಚೆನ್ನಾಗಿ ನಿಗಾ ವಹಿಸಬೇಕು. ಮೊದಲನೇದಾಗಿ, ತಾನು ಮಾಡ್ತಾ ಇರುವಂತಹ ಕರ್ತವ್ಯ ಧರ್ಮಕ್ಕೆ ಸಮ್ಮತವಾಗುವಂತಹ ಕೆಲಸವನ್ನೇ ಆಯ್ಕೆ ಮಾಡಿಕೊಳ್ಬೇಕು. ಅದರಲ್ಲಿಯೂ ಪರಿಪೂರ್ಣ ತೃಪ್ತಿ, ಅಂತರಾತ್ಮನಿಗೆ ಸಂತೋಷ ಆಗುವ ರೀತಿಯಲ್ಲಿ ಆ ಕರ್ತವ್ಯದ ನಿರ್ವಹಣೆ ಆಗಬೇಕು. ಎರಡನೇದಾಗಿ, ತನ್ನ ಆಚರಣೆ ತನ್ನ ನಡತೆಯಲ್ಲಿಯೂ ಕೂಡ ಧರ್ಮಕ್ಕೆ ಸಮ್ಮತ ಆಗುವ ರೀತಿಯಲ್ಲಿಯೇ ನಡವಳಿಕೆ ಇರಬೇಕು. ಇವೆರಡರ ಬಗ್ಗೆ ಜೀವನದಲ್ಲೆಲ್ಲ ಸದಾ ನಿಗಾ ವಹಿಸ್ತಾ ಇದ್ದರೆ ಆತನಿಗೆ ಪಶ್ಚಾತ್ತಾಪ ಇಲ್ಲದ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಇದೆ ಅನ್ನೋದು ನಮ್ಮ ಧೋರಣೆ. ಆ ದೃಷ್ಟಿಯಿಂದ ಪ್ರತಿಯೊಬ್ಬ ಮನುಷ್ಯನು ಒಂದು ಕರ್ತವ್ಯದಲ್ಲಿ ಸ್ವಸಂತೋಷವಾಗುವಂತಹ ನಿಷ್ಠೆ, ಎರಡನೆಯದು ತನ್ನ ನಡತೆಯಲ್ಲಿ ಧರ್ಮಕ್ಕೆ ಅವಿರುದ್ಧವಾದಂತಹ ನಡತೆ, ಇವೆರಡರ ಬಗ್ಗೆ ಯಾವಾಗಲೂ ಯಾವಾತ ನಿಗಾ ವಹಿಸ್ತಾನೆ ಅವನು ಅಂತ್ಯಕಾಲ ಬಂದರೂ ಅದನ್ನು ಸಮರ್ಥವಾಗಿ ಎದುರಿಸಬಲ್ಲ. ಅವನ ಜೀವನ ಸಾರ್ಥಕವಾಗುವುದರಲ್ಲಿ ಸಂದೇಹವಿಲ್ಲ. ಒಟ್ಟಾರೆ ಆಧುನಿಕ ಜಗತ್ತಿಗೆ ಈ ಚಿಕ್ಕ ಸಂದೇಶ ಇಷ್ಟೇ: ಕರ್ತವ್ಯ ನಿಷ್ಠೆ ಮತ್ತು ಶೀಲದಲ್ಲಿ ಧಾರ್ಮಿಕತೆ. ಅಂತಹ ಸಜ್ಜನರು ಸಮಾಜದಲ್ಲಿ, ಪ್ರಪಂಚದ ಎಲ್ಲ ದೇಶಗಳಲ್ಲಿ ಹೆಚ್ಚಲಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಭುವಂ
वसिष्ठं शक्तिंच तत्पुत्र पराशरंच व्यासं शुकं गौडपदं महांतं गोविंद योगींद्रमथास्य शिष्यं श्री शंकराचार्य मथास्य पद्मपादंच हस्तामलकंच शिष्यं संपोटकं वार्तिककारमन्यान् अस्मद्गुरून् संततमानतोऽस्मि अस्मद्गुरून् संततमानतोऽस्मि Religion is the source of strength for human existence. Nature's abundant mystic features have always kindled the dark corners of the human mind. Perhaps that's the reason we find religious centers at the most beautiful scenic spots of nature. India is rich in tradition and culture. Different sects and various religious branches have sprouted from the heart of India. Sri Sonda Swarnavalli Math is one of the Advaita monism centers situated in North Karnataka in the bosom of nature's abundant beauty. It is as ancient as the great teacher Sri Shankaracharya himself. The ancient roots of Sri Sonda Math are supported by innumerable historical records. About 30,000 historical records, palm leaves containing hymns and religious scripture. His Holiness Sri Vishwa Vandya Saraswati was the first guru of the Peetam. In the 13th century, the Math was shifted to Kadathoke, where three gurus ascended the Peetam. Later on, Narasimha Bhupala of Sodapura, Swadi, got a mat erected for Vishwa Vandya Saraswati at Sahasralinga on the bank of Shalmala. In all, five gurus adorned the Sahasralinga mat from the 14th to the 16th century AD. Arasappa Nayaka II, the king of Swadi, in 1556 AD, built the present Swarnavalli Math at the time of Sri Chandrasekhara Saraswati, the 34th guru of the Peetam. The king also granted 52 villages to the Math to generate the income for conducting worship and other religious functions at the holy shrines. His Holiness Sri Gangadharendra Saraswati, the 38th guru in the illustrious line of the Swarnavalli Gurus, has composed Jnana Deepika and Swarajya Siddhi. These works are of immense value and provide an authentic history of the Math. The Math grew into a Mahasamasthana with the support of a number of land endowments made by Vijayanagara, Swadi and Keladi rulers. With respect to time, political powers changed hands, but the reverence for the Srimatam remained the same. Muslim officers under Hyder Ali and Tipu and the British officers provided all facilities to the Guru and the Math. Present Guru, Sri Gangadharendra Saraswati, is the 54th seer in the illustrious line of gurus of Sri Swarnavalli Peetam. Sri Gangadharendra Saraswati Swamiji ascended the Peetam on 2nd February 91. The soft-spoken scholar, orator he was, a student of the Maharaja College, Mysore. He has upheld the spiritual and religious values of the Math. At the same time,
he has extended the field of activity, exploring the practicality of the spiritual dictum, Aham Brahmasmi. Sri Gangadharendra Saraswati Swamiji has abridged the religious spirit and common public interest to create a communion of balanced personal and social life. He is a living example of the gist of Advaita philosophy and the Adi Shankara, that the Atma, individual soul, and the Paramatma, the eternal soul, are one and the same. The philosophy of Advaita teaches that all are one. Men and mind immerse in the depth of consciousness and experience the bliss of supreme awareness. Advaita invites all of us to experience this supreme consciousness. Religious functions of cultural importance like Navaratri, Koti Gayatri Yajna are celebrated in the mud, which boosts the morale of the devotees. Sahasrasirashan Devam Vishwaksham Vishwashambhavam Vishwanarayanan Devam Aksharam Paramam Padam Vishwadaparam. The divine embrace of the Swamiji and his social activities is purely secular. He does not concentrate on a particular sect, also applies himself for the upliftment of the local tribes. The mutt is famous for the daily worship, the Nitya Puja. Devotees, pilgrims and students are daily served with meals as a part of worship of the God in man. This is reveredly known as Anna Santarpane. Gatun yajna padaye daive swastirastunaha swastirmanushebhyaha. The mutt has established a Vedic school, Sri Rajarajeshwari Veda Mahavidyalaya. It is a residential school providing activities for all-round personality development of an individual. Here, along with formal Vedic teaching, yoga, naturopathy, another ancient but relevant education necessary for life is provided. ನಮ್ಮ ದೇಶದ
ಸನಾತನ ಸಂಪ್ರದಾಯ ಸಭ್ಯತೆ ಮತ್ತೆ ವೇದ ವಿದ್ಯೆ ಶಾಸ್ತ್ರವಿದ್ಯೆ ಇದು ದಿವಸದಿಂದ ದಿವಸಕ್ಕೆ ನಶಿಸು ಹೋಗ್ತಾ ಇರೋದನ್ನ ಕಂಡು ನಮ್ಮ ಹಿಂದಿನ ಪೀಠಾಧಿಪತಿಗಳಾದ ಸರ್ವಜ್ಞೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ತುಂಬಾ ತಪಸ್ವಿಗಳು ಆಗಿದ್ರು ಇದರಲ್ಲಿ ಅತ್ಯಂತ ಪ್ರೌಢ ವಿದ್ವಾಂಸರು ಆಗಿದ್ರು ಅವರು ಇದನ್ನ ಪ್ರಾರಂಭ ಮಾಡಿ ಗುರುಕುಲ ಪದ್ಧತಿಯಂತೆ ಮಕ್ಕಳಿಗೆ ಶಾಸ್ತ್ರ ವೇದ ವಿದ್ಯೆಯನ್ನು ಕಲಿಸಿ ಅವರು ಸಾಮಾಜಿಕವಾಗಿ ಜನರಿಗೆ ಇದರಿಂದ ಏನು ಹಿತವನ್ನ ನೀಡೋದಕ್ಕೆ ಸಾಧ್ಯವೋ ಅದನ್ನು ನೀಡುವಂತೆ ಆಗಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭ ಮಾಡಿ ಶಿಕ್ಷಣದಲ್ಲಿ ನಾವು ಈ ವಿದ್ಯೆಯಿಂದ ಕ್ರಮವಾಗಿ ಕಲಿತುಕೊಂಡು ಹೋದ್ರೆ ನಿಶ್ಚಿತವಾಗಿ ವ್ಯವಸ್ಥಿತ ಜೀವನವನ್ನ ಸಂತೃಪ್ತವಾದ ಜೀವನವನ್ನು ನಾವು ನಡೆಸಬಹುದು ಅನ್ನುವ ನಂಬಿಕೆ ಅವರಿಗೆ ಬಂದಿತ್ತು ಅದು ಸಾಮಾಜಿಕವಾಗಿಯೇ ಬರ್ತಾ ಇದೆ ಈಗ ಪಾಲಕರು ಒತ್ತಾಸೆಯಿಂದ ಬರುವ ಕಾಲ ಒಂದಿತ್ತು ಅದು ಹೋಯ್ತು ಈಗ ಮಕ್ಕಳೇ ನಮಗೆ ಇದು ಬೇಕು ನಾವು ಇದನ್ನು ಕಲಿಯಬೇಕು The social activities, active involvement to protect the nature against human atrocities has proved that the guru is not the normal philosopher and teacher. From the time immemorial, national leaders and dignitaries have visited the mutt. Stalwarts like Sarvapalli Radhakrishnan to the present Prime Minister, Sri Atal Bihari Vajpayee, have visited and sought the blessings of the seer and the mutt. ಮಠಮಾನ್ಯಗಳ ಸಾಮಾನ್ಯವಾದಂತಹ ಒಂದು ಉದ್ದೇಶ ಜಾತಿ ಅಥವಾ ಧರ್ಮವನ್ನು ಇದು ಮಾಡತಕ್ಕಂತಹದ್ದಲ್ಲ ಸಾಮಾಜಿಕವಾದ ಬದುಕಿಗೆ ಜನರ ಧರ್ಮ ಮಾರ್ಗದಲ್ಲಿ ನಡೆಸಿದಾಗ ವಿಶೇಷವಾಗಿ ಬದುಕು ಸಾಂತ್ವನದಿಂದ ಶಾಂತವಾಗಿ ಸಾಗುತ್ತಿದೆ ಧರ್ಮ ಮಾರ್ಗವೇ ಇನ್ನೆಲ್ಲ ಮಾರ್ಗಕ್ಕಿಂತ ಹೆಚ್ಚು ಪ್ರಾಮುಖ್ಯ ಎನ್ನುವ ದೃಷ್ಟಿಯಲ್ಲಿ ಶಂಕರಾಚಾರ್ಯರ ಆದಿಯಾಗಿ ಈ ಮಠಮಾನ್ಯಗಳನ್ನು ಸ್ಥಾಪಿಸಿದರು ಪ್ರಸ್ತುತ ಈಗ ಇರತಕ್ಕಂಥ 54ನೇ ಪೀಠಾಧಿಪತಿಗಳಾದ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರು ಕೂಡ ಆ ದಿಸೆಯಲ್ಲಿ ವಿಶೇಷವಾಗಿ ಕಾರ್ಯ ನಡೆಸಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಿದೆ ಇಲ್ಲಿಯ ಅನುಷ್ಠಾನವೇ ಆಗಲಿ ಭಕ್ತರಿಗೆ ಶಿಷ್ಯರಿಗೆ ಇರತಕ್ಕಂಥ ಅನೇಕ ವರ್ಗಗಳ ಭಕ್ತ ಬಾಂಧವರಿಗೆ ಇವರು ಆಶ್ರಯದಾತರಾಗಿದ್ದುಕೊಂಡು ಸಾಂತ್ವನದಿಂದ ಪರಿಸರ ಕಾಳಜಿಯಿಂದ ತಮ್ಮ ಕಾರ್ಯಚಟುವಟಿಕೆಯಿಂದಾಗಿ ಏನು ಹಸಿರು ಸ್ವಾಮಿಗಳೆಂದೇ ಖ್ಯಾತರಾಗಿದ್ದಾರೆ ಈ ಪ್ರದೇಶಕ್ಕೆ ಜನಮನಕ್ಕೆ ಅವರು ಸದಾ ನೆಲೆ ನಿಂತವರಾಗಿದ್ದಾರೆ The present seer of the mutt, Sri Gangadharendra Swamiji, is a practical philosopher. He is accessible to common man. He responds to the social conflicts, does not hesitate to fight for the good cause of all. He is a combination of ultimate spiritual experience and the immense will to face the practical problems of human life. The Swarnavalli Samasthanam has a well-equipped library packed with books on ancient studies and modern research papers. The Peetham has published literary works of immense value and also audio cassettes of various stotras and Vedic chanting. Swarnavalli Prabha, a monthly magazine, is also published on the mutt. Srimatam has taken interest in protecting not only nature, but also the man-made part of nature. Historical monuments and ruins of the ancient days are of great importance in the study of culture. Sonda Swarnavalli Mutt has joined hands with the Department of Archaeology to protect these historical monuments. Under the guidance and leadership of the Revered Swamiji, Jagrata Vedike is established for protection of monuments. The mutt is famous for the daily worship, the Nitya Puja. Devotees, pilgrims. Bhadranno apivataya manaha Om Shanti Shanti Shantihi Taittiriya Upanishattinalli ondu matu bartade ಏತಗಂ ಹವಾವನ ತಪತಿ ಕಿಮಹಗಂ ಸಾಧುನಾ ಕರವಂ ಕಿಮಹಂ ಪಾಪಮಕರವಮಿತಿ ಇದಕ್ಕೇನರ್ಥ ಅಂದರೆ ಜ್ಞಾನಿಯಾದಂಥವನು ತನ್ನ ಅಂತ್ಯಕಾಲ ಬಂದಾಗ
ಪಶ್ಚಾತ್ತಾಪ ಪಡೋದಿಲ್ಲ. ಅಯ್ಯೋ, ಜೀವನದಲ್ಲಿ ಎಷ್ಟೊಂದು ಒಳ್ಳೆ ಕೆಲಸಗಳನ್ನು ಮಾಡಬಹುದಿತ್ತು, ನಾನು ಮಾಡಲಿಲ್ವಲ್ಲ, ಹೀಗೆಲ್ಲ ಆತನಿಗೆ ಪಶ್ಚಾತ್ತಾಪ ಆಗೋದಿಲ್ಲ. ಯಾಕಂದರೆ ಅವನು ಕೃತಕೃತ್ಯನು. ಜೀವನದಲ್ಲೆಲ್ಲ ಸಾಧನೆ ಮಾಡಿದ್ದರಿಂದಲೇ ಅವನು ಜ್ಞಾನಿಯಾಗಿದ್ದು. ಅರ್ಥ, ಯಾರು ಕೃತಕೃತ್ಯರೋ ಕೃತಾರ್ಥರೋ ಅವರಿಗೆ ಇಂಥ ಪಶ್ಚಾತ್ತಾಪ ಇಲ್ಲ. ಬಹುತೇಕ ಎಲ್ಲ ವ್ಯಕ್ತಿಗಳು ವೃದ್ಧಾಪ್ಯ ಬಂದು ಶರೀರ ಕುಸಿಯ ತೊಡಗಿದಾಗ ಇಂಥ ಚಿಂತೆಗಳಿಂದ ಆವರಿಸಲ್ಪಡ್ತಾರೆ. ಇಂಥ ಚಿಂತೆಗಳೇ ಅವರನ್ನು ದಿಗ್ಭ್ರಾಂತರನ್ನಾಗಿಸ್ತದೆ. ಹಾಗಾಗಬಾರದು ಅಂತಾದರೆ ಜೀವನದ ಆರಂಭದ ವಯಸ್ಸಿನಿಂದಲೂ ಕೆಲವು ವಿಷಯಗಳ ಬಗ್ಗೆ ಚೆನ್ನಾಗಿ ನಿಗಾ ವಹಿಸಬೇಕು. ಮೊದಲನೇದಾಗಿ, ತಾನು ಮಾಡ್ತಾ ಇರುವಂತಹ ಕರ್ತವ್ಯ ಧರ್ಮಕ್ಕೆ ಸಮ್ಮತವಾಗುವಂತಹ ಕೆಲಸವನ್ನೇ ಆಯ್ಕೆ ಮಾಡಿಕೊಳ್ಬೇಕು. ಅದರಲ್ಲಿಯೂ ಪರಿಪೂರ್ಣ ತೃಪ್ತಿ, ಅಂತರಾತ್ಮನಿಗೆ ಸಂತೋಷ ಆಗುವ ರೀತಿಯಲ್ಲಿ ಆ ಕರ್ತವ್ಯದ ನಿರ್ವಹಣೆ ಆಗಬೇಕು. ಎರಡನೇದಾಗಿ, ತನ್ನ ಆಚರಣೆ ತನ್ನ ನಡತೆಯಲ್ಲಿಯೂ ಕೂಡ ಧರ್ಮಕ್ಕೆ ಸಮ್ಮತ ಆಗುವ ರೀತಿಯಲ್ಲಿಯೇ ನಡವಳಿಕೆ ಇರಬೇಕು. ಇವೆರಡರ ಬಗ್ಗೆ ಜೀವನದಲ್ಲೆಲ್ಲ ಸದಾ ನಿಗಾ ವಹಿಸ್ತಾ ಇದ್ದರೆ ಆತನಿಗೆ ಪಶ್ಚಾತ್ತಾಪ ಇಲ್ಲದ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಇದೆ ಅನ್ನೋದು ನಮ್ಮ ಧೋರಣೆ. ಆ ದೃಷ್ಟಿಯಿಂದ ಪ್ರತಿಯೊಬ್ಬ ಮನುಷ್ಯನು ಒಂದು ಕರ್ತವ್ಯದಲ್ಲಿ ಸ್ವಸಂತೋಷವಾಗುವಂತಹ ನಿಷ್ಠೆ, ಎರಡನೆಯದು ತನ್ನ ನಡತೆಯಲ್ಲಿ ಧರ್ಮಕ್ಕೆ ಅವಿರುದ್ಧವಾದಂತಹ ನಡತೆ, ಇವೆರಡರ ಬಗ್ಗೆ ಯಾವಾಗಲೂ ಯಾವಾತ ನಿಗಾ ವಹಿಸ್ತಾನೆ ಅವನು ಅಂತ್ಯಕಾಲ ಬಂದರೂ ಅದನ್ನು ಸಮರ್ಥವಾಗಿ ಎದುರಿಸಬಲ್ಲ. ಅವನ ಜೀವನ ಸಾರ್ಥಕವಾಗುವುದರಲ್ಲಿ ಸಂದೇಹವಿಲ್ಲ. ಒಟ್ಟಾರೆ ಆಧುನಿಕ ಜಗತ್ತಿಗೆ ಈ ಚಿಕ್ಕ ಸಂದೇಶ ಇಷ್ಟೇ: ಕರ್ತವ್ಯ ನಿಷ್ಠೆ ಮತ್ತು ಶೀಲದಲ್ಲಿ ಧಾರ್ಮಿಕತೆ. ಅಂತಹ ಸಜ್ಜನರು ಸಮಾಜದಲ್ಲಿ, ಪ್ರಪಂಚದ ಎಲ್ಲ ದೇಶಗಳಲ್ಲಿ ಹೆಚ್ಚಲಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. This program is brought to you by Panchavati Hotel, Sirsi, North Canada, Karnataka, South India. Panchavati, a fabulous resort in the lush green forest, full of natural waterfalls and spectacular panoramic visions of the nature. A multi-cuisine restaurant offers you tongue-tickling Indian dishes with a choice of Chinese and continental in a delightful ambience.